ಉಮಾ ಅವರೇ, ಮದ್ವೆಗೆ ಎಷ್ಟು ವರ್ಷ ಆಗಿದೆ? 8 ವರ್ಷ ಆಗಿದೆ. 8 ವರ್ಷ? ಓ, ನಾಚಿಕೆ ನೋಡಿ, 8 ವರ್ಷ ಆಗಿದ್ರು. ಎಲ್ಲಿ ಮೀಟ್ ಮಾಡಿದ್ರಿ ಯಜಮಾನ್ರನ್ನ? ಎಲ್ಲಿ? ಊರಲ್ಲಿ ಮ್ಯಾಮ್. ಊರಲ್ಲಿ ಅವ್ರು ಏನ್ ಮಾಡ್ತಿದ್ರು? ಅವರು ನಮ್ಮೂರ್ಗೆ ಬಂಡೆ ಹೊಡಿಯಕ್ ಬರ್ತಿದ್ರು. ಸರಿ, ಹಾಗಾಗಿ ನಾನು ಸ್ಕೂಲಿಗೆ ಹೋಗ್ತಿದ್ದೆ. 8th ಅಲ್ಲಿ ಲವ್ ಆಗಿರೋದು. 8th ಅಲ್ಲಿ ಲವ್? ವಾ ರಾಮ. ಅಂದ್ರೆ ನೀವು ಸ್ಕೂಲ್ಗೆ ಹೋಗ್ತಿದ್ದ ದಾರಿಲಿ ಅವ್ರು ಕೆಲಸ ಮಾಡ್ತಾ? ಅಂದ್ರೆ ಅವ್ರ ಅಣ್ಣನ ಜೊತೆ ಬರ್ತಿದ್ರು. ಹಾ, ಅಲ್ಲಿಗೆ ಬಂಡೆ ಹೊಡಿ ಹತ್ರ ಬರ್ತಿದ್ರು. ಡೈಲಿ ನಮ್ಮ ಮನೆ ಮುಂದೆನೆ ಹೋಗ್ತಾ ಇದ್ದಿದ್ದು ಅವರು. ಮನೆ ಮುಂದೆ ಎಷ್ಟೊಂದ್ ಜನ ಹೋಗ್ತಾರಲ್ವಾ ಅಮ್ಮ? ಏನೋ ಗೊತ್ತಿಲ್ಲ ಮ್ಯಾಮ್, ಅವ್ರ ಮೇಲೆ ಲವ್ ಆಯ್ತು. ಅವ್ರ ಮೇಲೆ ಲವ್ ಆಯ್ತು? ಸರ್, ಯಾವಾಗ ಹೋಗಿ ಹೇಳಿದ್ರಿ ನೀವು? ಅವರೇ ಬಂದು ಹೇಳಿದ್ದು ನನ್ಗೆ. ಅವ್ರು ಬಂದು ಹೇಳಿದ್ದ? ಹೌದು ಸರ್. ಕೆಲಸ ಮಾಡಕ್ ತಾನೆ ಊರ್ಗ ಹೋಗಿದ್ದು ನೀವು? ನಮ್ಮ ಅಣ್ಣ ಜೊತೆ ಹೋಗ್ತಿದ್ದೆ ಮೇಡಮ್, ಅಲ್ಲೇ ರಿಲೇಶನ್ ಕೂಡ ಇದ್ರು. ಹೋಗಿ ಬರ್ತಿದ್ದೆ, ನೋಡ್ದೆ ಒಂದ್ ಟೈಮು. ಇಷ್ಟ ಆಯ್ತು, ಬೈಕ್ ತಗೊಂಡು ಒಂದ್ 5-6 ಸತಿ ಓಡಾಡ್ತಿದ್ದೆ ದಿವಸ. ಸ್ಕೂಲ್ ಬಿಟ್ಟ ಟೈಮ್ ಅಲ್ಲಿ ಹೋಗಿ ಇರ್ತಿದ್ದೆ ಅಲ್ಲಿ. ಅಲ್ಲಿ ಹೋಗಿ ಹಿಂಗೆ ಕ್ಯಾಚ್ ಹಾಕೊಂಡ್ರಿ? ಹಂಗೆ ಕ್ಯಾಚ್ ಹಾಕೊಂಡ್ರಿ? ಯೋಚನೆ ಮಾಡ್ಲಿಲ್ವಾ ನೀವು? ಯೋಚನೆ ಮಾಡಿಲ್ಲ. 6 ಮಂತ್ಗೆ ಮದ್ವೆ ಆಗ್ಬಿಟ್ಟು. 6 ಮಂತ್ಗೆ ಮದ್ವೆ ಆಗ್ಬಿಟ್ಟು. ಏಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮದ್ವೆ ಆದ್ರ? ಹೌದು ಸರ್. ನಿಮಗಾದ್ರೂ ಕಾಯ್ಬೇಕು ಅನ್ನೋದಿರ್ಲಿಲ್ವಾ? ಮನೆಯಲ್ಲೆಲ್ಲ ಒಪ್ಪಿಸಿದ್ರು, ಕೇಳಿದ್ರೆ ಅಂತಂದ್ರು ಮೇಡಮ್, ಮತ್ತೆ ಅವರೇ ಮಾಡ್ಕೊಟ್ರು. ಆಗಲ್ಲ ಅಂತಾನೆ ಹೇಳೋದಲ್ಲಪ್ಪ, 8th ಸ್ಟ್ಯಾಂಡರ್ಡ್ ಹುಡುಗಿನ ಹೆಂಗಪ್ಪ ಮದ್ವೆ ಮಾಡ್ಕೊಡ್ತಾರೆ? ಅವ್ರು ಮಾಡ್ಕೊಟ್ಟಿರ್ಲಿಲ್ಲ, ಅದಕ್ಕೆ ನಾವೇ ಓಡೋಗಿ ಮದ್ವೆ ಮಾಡ್ಕೊಂಬಿಟ್ಟು. ಓ, ಏನ್ ಏನ್ ಹೇಳಿತ್ತ ನನ್ಗೆ ಇವಾಗ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಸುಖವಾಗೇ ಇದಾರೆ, ಬಟ್ ಆದ್ರೂ 8th ಸ್ಟ್ಯಾಂಡರ್ಡ್ ಅಲ್ಲೇ ಮದ್ವೆ ಮಾಡ್ಕೊಳ್ಳೋ ಧೈರ್ಯ ಮಾಡಿದಿರಲ್ರಿ ನೀವು, ಅದಕ್ಕೆ ಮೆಚ್ಚಬೇಕು. ಓದ್ ಕಂಪ್ಲೀಟ್ ಮಾಡಿದ್ರ? 10th ಎಕ್ಸಾಮ್ ಬರ್ದೆ ಅಷ್ಟೇ. ನಿಮಗ್ ಗೊತ್ತಲ್ವಾ ಒಂದ್ ರೂಲ್ಸ್ ಇದೆ, 18 ವರ್ಷ ಆಗಿರ್ಬೇಕು ಮದ್ವೆ ಆಗೋದಿಕ್ಕೆ. ಗೊತ್ತಿತ್ತ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು ಮ್ಯಾಮ್, ಆದ್ರೂ ಆದ್ವಿ. ಸರ್, ನಿಮ್ ಮನೆಯವ್ರು ಓಕೆ ಅಂದ್ರ? ಯಾರು ಒಪ್ಪಿಲ್ಲ ಮೇಡಮ್, ಆಗ ಅವ್ರ ಮನೆಯವ್ರ ಕಂಪ್ಲೇಂಟ್ ಕೊಟ್ಟಿದ್ರೆ ಆರಾಮಾಗಿ ಎತ್ಕೊಂಡೋಗಿ ಒಳಗಾಕ್ಬಿಟ್ಟಿರ್ರು ಮೇಡಮ್ ನನ್ನ. ಆಮೇಲೇನು ರಾಜ್ಯ ಮಾಡ್ಕೊಂಡ್ರು ಮೇಡಮ್ ಎಲ್ಲ ನಾವೇ. ರಾಜಿ ಮಾಡ್ಕೊಂಡಿದ್ದು ಅಂತಂದ್ರೆ ಯಾವಾಗ ಅಂತಂದ್ರೆ, ನಮ್ಮಮ್ಮ ಒಪ್ಕೊಂಡಿರ್ಲಿಲ್ಲ. ನಾನು ಓಡೋಗಿ ಮದ್ವೆ ಆಗಿ 2 ಇಯರ್ ಆದ್ಮೇಲೆ ನಮ್ಮ ಮನೆಯವ್ರನ್ನ ಒಪ್ಕೊಂಡಿದ್ದು, ಅಲ್ಲಿವರೆಗೂ ಒಪ್ಕೊಂಡಿರ್ಲಿಲ್ಲ. ಸರ್, ನಿಮಗ್ ಗೊತ್ತಿತ್ತ ಪೊಲೀಸ್ ಅವ್ರು ಒಳಗಾಗ್ತಾರೆ ಅಂತ? ಆದ್ರೂ ಹೆಂಗ್ ಮದ್ವೆ ಆದ್ರಿ ಸರ್ ಧೈರ್ಯವಾಗಿ? ಆಯ್ತು ಮೇಡಮ್, ಆ ಟೈಮ್ ಅಲ್ಲಿ ಏನ್ ಆತರ ಅನ್ಸಿಲ್ಲ. ಆಮೇಲೆ ಗೊತ್ತಾಯ್ತು ಮೇಡಮ್, ಇಷ್ಟು ಬೇಗ ಆಗ್ಬಾರ್ದು ಅಲ್ವಾ? ಹೌದು ಮೇಡಮ್. ಯಾಕೆ ಆಗ್ಬಾರ್ದು ಅಂತ ಕಾನೂನು ಮಾಡಿದ್ದಾರೆ ಅಂದ್ರೆ, 18 ಆಗೋವರೆಗೂ ನಮ್ಮ ಬುದ್ಧಿ ಬೆಳೆದಿರಲ್ಲ. ಆಕ್ಚುಲಿ ಜೀವನದಲ್ಲಿ ನಮ್ಗೆ ಏನು ಬೇಕು ಅನ್ನೋದು ನಮ್ಗೆ ಇನ್ನೂ ಗೊತ್ತಾಗಿರಲ್ಲ, ಇನ್ನೂ ಚಿಕ್ಕ ಮಕ್ಕಳಾಗಿರ್ತೀವಿ ನಾವು. ಅದಕ್ಕೋಸ್ಕರ ಲೀಗಲ್ ಏಜ್ 18-21 ಅಂತ ಮಾಡೋದವರು, ಬೇರೆ ಇನ್ಯಾವ ವಿಷಯಕ್ಕೂ ಅಲ್ಲ. ಮಾ ತಾಯಿ ಅಮ್ಮ ಚೆನ್ನಾಗಿದ್ರೆ ಹಿಂಗೆ ಇರಿ ನೀವು. ಸೊ 10th ಮುಗಿಸ್ಕೊಂಡ್ರಿ, ಆಮೇಲಿಂದ ಮೇಕಪ್ ಕೋರ್ಸ್ಗೆ ಸೇರಿದ್ರ? ಆಮೇಲಿಂದ ಮೇಕಪ್ ಕೋರ್ಸ್ಗೆ ಸೇರ್ಕೊಂಡೆ. ಏ, ಸೂಪರ್ ಕಣ್ರಿ ನೀವು. ನಿಮ್ಗೊಂದು ಪಾಪು ಬೇರೆ ಇದೆ ಅಲ್ವಾ? ಎಷ್ಟು ವರ್ಷ ಅವಳಿಗೆ? ಅವಳಿಗೀಗ 9 ಇಯರ್ಸ್ ಅನ್ಕೊಂತೀನಿ. 9 ಇಯರ್ಸ್ ಅನ್ಕೋತೀನಿ ಅಂದ್ರೆ ಎಷ್ಟು ವರ್ಷ? 9 ಇಯರ್ಸ್. ಓಕೆ, ನಿಮಗೆ ಮದ್ವೆ ಆಗಿ ಎಷ್ಟು ವರ್ಷ ಅಂದ್ರಿ? ಆಯ್ತು, ಮದ್ವೆ ಆಗಿ 9 ಇಯರ್ಸ್ ಅಂದ್ರೆ ಮತ್ತೆ ಹೋಗಿದೆ ಈ ಹುಡುಗಿ. ಅದಕ್ಕೆ ಮೇಡಮ್, ಚೆಲ್ಡ್ ವಯಸ್ಸಲ್ಲಿ ಮದುವೆ ಆಗಬಾರ್ದು ಅನ್ನೋದು ಇದಕ್ಕೆ ಪಾಯಿಂಟ್ ಇವಾಗ ಪ್ರೂವ್ ಆಯ್ತು. ಯಾಕೆ ಚೈಲ್ಡ್ ಇದ್ದಾಗ ಮದುವೆ ಆಗಬಾರ್ದು ಅಂದ್ರೆ ಇದಕ್ಕೇನೆ, ಜೀವನದ ಬಗ್ಗೆ ಸೀರಿಯಸ್ನೆಸ್ ಇರಲ್ಲ. ಇವಾಗ ನೋಡಿ, ನಿಮ್ ಮಗಳ ಜೊತೆ ನೀವು ಇವ್ರನ್ನೇ ಸಾಕ್ಬೇಕು, ಯಾಕಂದ್ರೆ ಇಬ್ರು ಆಲ್ಮೋಸ್ಟ್ ಒಂದೇ ವಯಸ್ಸು, ಅದಕ್ಕೇನೆ ಅಲ್ವಾ ನೀವೊಬ್ರೆ ದೊಡ್ಡವ್ರ ಮನೆಯಲ್ಲಿ. ಉಮಾ ಅವ್ರೆ, ನಿಮ್ ಲೈಫ್ ಅಲ್ಲಿ ಸೂಪರ್ ಸ್ಟಾರ್ ವ್ಯಕ್ತಿ ಅಂದ್ರೆ ಯಾರು? ಯಾರಿಲ್ಲ ಮ್ಯಾಮ್, ಅಲ್ಲಿದಾರಲ್ವ ಅವ್ರಿಬ್ರೆ ನನ್ಗೆ ಸೂಪರ್ ಸ್ಟಾರ್ ವ್ಯಕ್ತಿಗಳು ಅಂದ್ರೆ. ಯಾಕೆ ಯಜಮಾನ್ರಿ? ಯಾಕೆ ಅವರು ನನ್ಗೆ ಅಂದ್ರೆ, ಅವನ್ನ ಮದ್ವೆ ಮಾಡ್ಕೊಂಡಾಗಿಂದ ನಮ್ಮ ಅಮ್ಮನ ಮನೆ ಕಳಿಸ್ತೀರಾ ಅಂದ್ರೆ ಚೆನ್ನಾಗಿ ನೋಡ್ಕೊಂತಾ ಇದ್ದಾನೆ. ಎಲ್ಲೂ ಕಳಿಸ್ತೀರಾ, ಯಾರ ಹತ್ರನು ನನ್ನ ಹೆಂಡತಿ ತಲೆ ಬಾಗ್ಬಾರ್ದು, ಎಲ್ಲಾರ ಮುಂದೆ ಚೆನ್ನಾಗಿರ್ಬೇಕು ಅಂತ ಎಲ್ಲರಿಗಿಂತ ಒಂದ್ ಪಟ್ ಜಾಸ್ತಿನೇ ನೋಡ್ಕೊಂತಾ ಇದ್ದಾನೆ ನನ್ ಗಂಡ. ಅದಕ್ಕಿಂತ ಹೆಚ್ಚು ಅಂದ್ರೆ ನನ್ಗೆ ಜಯಶ್ರೀ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವಳು ನನ್ಗೆ ನಮ್ಮಮ್ಮ ನನ್ ಜೊತೆ ಅವಾಗವಾಗ ಮಾತಾಡ್ತಾ ಇರ್ತಾರೆ, ಒಂದೊಂದ್ಸಲ ಮಾತೇ ಆಡಲ್ಲ ನನ್ ಜೊತೆ. ಅವಳು ಆ ಪ್ರೀತಿ ನನಗ್ ಕೊಡ್ತಾಳೆ, ನನ್ನ ಹತ್ತಾಗ ನನ್ ಒಂದಾಗೆಲ್ಲ ಅವಳು ನನ್ಗೆ ಆತರ ನೋಡ್ಕೊಂತಾಳೆ ನನ್ನನ್ನ. ನನ್ನನ್ನೇ ಆಗ್ಲಿ ನನ್ ಮಗಳನ್ನೇ ಆಗ್ಲಿ ತುಂಬಾ ಕೇರ್ ಮಾಡ್ತಾರೆ ನನ್ನನ್ನ. ಅವ್ರಿಬ್ರು ನನ್ಗೆ ತುಂಬಾ ಇಂಪಾರ್ಟೆಂಟ್. ಅಮ್ಮ ಯಾಕೆ ಅವಾಗವಾಗ ಮಾತಾಡಲ್ಲ ನಿಮ್ ಹತ್ರ? ನಮ್ಮಮ್ಮ ಹಂಗೆ ಸ್ವಲ್ಪ ಇವಾಗ ಚೆನ್ನಾಗೇ ಇರ್ತೀವಿ, ಇದ್ದಕ್ಕಿದ್ದಂಗೆ ಜಗಳ ಮಾಡ್ಕೊಂಡ್ಬಿಡ್ತಾಳೆ ನಮ್ಮಮ್ಮ ನನ್ನ ಹತ್ರ. ಯಾಕೆ ಯಾವತ್ತಾರು ಕೇಳಿದಿರಾ ಅವ್ರನ್ನ? ನಾನ್ ಕೇಳಕ್ಕೆ ಹೋಗಲ್ಲ ಮ್ಯಾಮ್. ಯಾಕೆ ಕೇಳಲ್ಲ? ಕೇಳಲ್ಲ ನನ್ಗೆ ಅವರು ಅಂದ್ರೆ
ಮಾತಾಡ್ತಾನೆ ಇರ್ತಾರೆ, ಏನೋ ಒಂಥರ ಚುಚ್ಚಿ ಮಾತಾಡ್ತಾರೆ, ನನ್ಗೆ ಅದು ಇಷ್ಟನೇ ಆಗಲ್ಲ. ನಾನು ಹೋಗೋದು ಇಲ್ಲ, ನಾನು ಅವ್ರ ಮನೆಗೆ ಅಂದ್ರೆ ಅಕ್ಕಪಕ್ಕದಲ್ಲೇ ಇದೀವಿ ಬಟ್ ನಾನು ಹೋಗೋದೇ ಇಲ್ಲ ನಾನು ಅವ್ರ ಮನೆಗೆ. ಅಮ್ಮ ಯಾರ ಜೊತೆ ಇರೋದು? ಅಮ್ಮ ಒಬ್ಬರೇ ಇದ್ದಾರೆ. ಏನ್ ಕೆಲಸ ಮಾಡ್ತಾರೆ ಅಮ್ಮ? ಅವಾಗಿಂದನೂ ಆಯಾ ಕೆಲಸ ಮಾಡ್ತಾರೆ ಹಾಸ್ಪಿಟಲ್ ಅಲ್ಲಿ. ನೀವೊಬ್ಬರೇ ಮಗಳ? ಹಾ, ಇಬ್ಬರು ಮಕ್ಕಳು. ನಮ್ಮ ಅಮ್ಮನ್ಗೆ ಸ್ವಲ್ಪ ಅವಳ ಮೇಲೆನೆ ಜಾಸ್ತಿ ಪ್ರೀತಿ. ದೊಡ್ಡವರು ಚಿಕ್ಕವಳು? ಚಿಕ್ಕವಳು. ಚಿಕ್ಕವರು ಅವ್ರೇನ್ ಮಾಡ್ತಿದ್ದಾರೆ? ಅವಳು ಮದ್ವೆ ಆಗಿ ಗಂಡನ ಮನೆಯಲ್ಲಿದ್ದಾಳೆ. ನೀವು 8ನೇ ಸ್ಟ್ಯಾಂಡರ್ಡ್ ಅಲ್ಲೇ ಮದ್ವೆ ಆದ್ರಲ್ವಾ, ಅವಾಗ ನಿಮ್ ತಾಯಿಗೆ ಹೇಳಿರ್ಲಿಲ್ವಾ ನೀವು ಮದ್ವೆ ಆಗ್ತಿದ್ದೀರಾ ಅಂತ? ಹೇಳಿದ್ವಿ. ಈಗ ಎಲ್ಲ ಚೆನ್ನಾಗೇ ಇದ್ವಿ. ಅಂದ್ರೆ ನನ್ನ ತಂಗಿ ಸ್ವಲ್ಪ ಅವಳ ಮೇಲೆ ತುಂಬಾ ಕೇರ್ ಜಾಸ್ತಿ, ನನಗಿಂತ ಅವಳ ಮೇಲೆನೆ ಕೇರ್ ಜಾಸ್ತಿ. ಹೇಳಿದ್ವಿ, ಎಲ್ಲ ಗೊತ್ತು ನಮ್ಮ ಅಮ್ಮನ್ಗೆ. ಏನೋ ನನ್ನ ಗಂಡನ ಕಂಡ್ರೆ ನಮ್ಮ ಅಮ್ಮನ್ಗೆ ಅಷ್ಟಕ್ಕಷ್ಟೇ ಇಷ್ಟ ಇಲ್ಲ. ಅದೊಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಆಯ್ತಾ, ಯಾಕಂದ್ರೆ ನಾನು ಒಬ್ಳು ತಾಯಿ, ನನಗೂ ಒಬ್ಳು ಹೆಣ್ಮಗಳಿದ್ದಾಳೆ. ಅದಕ್ಕೆ ನಾನು ಇದನ್ನ ಕೇಳ್ತಾ ಇದ್ದೀನಿ. ನೀವು 8ನೇ ತರಗತಿಲೇ ಮದ್ವೆ ಮಾಡ್ಕೊಳ್ದೆ ನೀವು ಸ್ವಲ್ಪ ದಿನ ಸ್ವಲ್ಪ ವರ್ಷಗಳ ಕಾದು ಮದ್ವೆ ಆಗಿದ್ದಿದ್ರೆ ನಿಮ್ಮ ಅಮ್ಮ ನಿಮ್ ಜೊತೆ ಇವಾಗ ಹೇಗಿದಾರೋ ಅದ್ ಬೇರೆ ತರ ಇರ್ತಿತ್ತಲ್ವಾ? ನಮ್ಮ ಅಮ್ಮ ಹೊಂದಾಣಿಕೆನೆ ಆಗಲ್ಲ, ನನ್ಗೆ ಅದ ಅರ್ಥ ಆಗ್ಬಿಟ್ಟಿದೆ ನನ್ಗೆ. ನೀವು ಪ್ರಯತ್ನ ಪಟ್ಟಿದ್ದೀರಾ? ಸುಮಾರು ಸಲ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾನೆ ಇರ್ತೀನಿ. ಓಕೆ, ಇವಾಗ ಹೊಂದಾಣಿಕೆ ಆಗಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಾ ನೀವು? ನಾನು ನಮ್ಮ ಅಮ್ಮನ ಕೇಳ್ಕೊಳೋದು ಒಂದೇ ಮ್ಯಾಮ್, ಯಾವಾಗ್ಲೂ ಒಂದೇ ತರ ಇರ್ಲಿ. ನಮ್ಮ ಅಮ್ಮ ಚೇಂಜ್ ಆಗೋದೇ ಬೇಡ, ಯಾರೋ ಏನೋ ಹೇಳ್ಕೊಡ್ತಾರೆ ಅಂತ ಕೇಳೋದಕ್ಕೆ ನಮ್ಮಮ್ಮ ಹೇಳೋರ್ ಮಾತು ಕೇಳೋದ್ ಜಾಸ್ತಿ. ಮಕ್ಕಳ ಮೇಲೆ ನಮ್ಮ ಅಮ್ಮನ್ಗೆ ಯಾರು ಅವಳ ಮೇಲೂ ನಂಬಿಕೆ ಇಲ್ಲ, ನನ್ ಮೇಲೂ ನಂಬಿಕೆ ಇಲ್ಲ. ಆದ್ರೆ ಹೇಳೋರ್ ಮಾತು ಜಾಸ್ತಿ ನಮ್ಮಮ್ಮ ಕೇಳೋದು, ಅವ್ರ ಹಂಗೆ ಹಿಂಗೆ ಸ್ವಲ್ಪ ಇದು ಜಾಸ್ತಿ ನಮ್ಮಮ್ಮ. ನೀವ್ ಯಾವತ್ತಾರು ನಿಮ್ ತಾಯಿ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರ, ಮೇ ಬಿ ಅವ್ರು ನಿಮ್ಮ ಜೀವನನ ಬೇರೆ ರೀತಿ ಯೋಚನೆ ಮಾಡಿದ್ರೇನೋ, ಬೇರೆ ರೀತಿ ನೀವು ರೂಪಿಸ್ಕೋಬೇಕು ಅಂತ ಅವ್ರು ಯೋಚನೆ ಮಾಡಿದ್ರೇನೋ, ಅದೆಲ್ಲದನ್ನು ಬಿಟ್ಟು ನೀವು ನಿಮ್ಮ ಓನ್ ನಿರ್ಧಾರಗಳನ್ನ ತಗೊಂಡಿರೋದು ಅವ್ರ ಮನ್ಸಿಗೆ ತುಂಬಾ ನೋವಾಗಿದೆಯೋ? ಅದನ್ನು ಕೇಳಿದ್ದೀನಿ. ಏನಂದ್ರು ಅದಕ್ಕೆ ಅವರು? ಏನಂದಿರ, ನಿನ್ ಜೀವನ ನಿನ್ ಇಷ್ಟ, ಹೆಂಗಾದ್ರೂ ಇರು, ಏನಾದ್ರೂ ಮಾಡ್ಕೋ, ನನ್ಗೇನ್ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾವುದೇ ತಂದೆ ತಾಯಿಗಾಗ್ಲಿ ಮಕ್ಕಳು ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋದೇನೆ ಅವ್ರ ತಲೆಯಲ್ಲಿರತ್ತೆ. ಯಾವ್ದೋ ಒಂದ್ ಮದ್ವೆಗ್ ಬೇಡ ಅನ್ನೋದು, ಯಾವ್ದೋ ಒಂದ್ ಹುಡುಗಂಗ್ ಬೇಡ ಅಂತ ಹೇಳೋದು ಅದಕ್ಕೋಸ್ಕರನೆ. ಏನು ಅಂದ್ರೆ ಅವರು ಅಷ್ಟು ಕಷ್ಟಪಟ್ಟು ನಿಮ್ಮ ತಂದೆ ನಮ್ಮಪ್ಪ ನಮ್ಮ ಹುಟ್ಟದಾಗಿಂದ ಜೊತೆ ಇಲ್ಲ, ಕರೆಕ್ಟ್ ಅಲ್ವಾ? ಸಿಂಗಲ್ ಪೇರೆಂಟ್ ಆಗಿ ಎರಡೆರಡು ಹೆಣ್ಮಕ್ಳನ್ನ ಆಯಾ ಕೆಲಸ ಮಾಡ್ಕೊಂಡು ಸಾಕಿದಾಗ ತನ್ನ ಮಕ್ಕಳು ತುಂಬಾ ಚೆನ್ನಾಗಿರ್ಬೇಕು ಅನ್ನೋ ಕನ್ಸು ಅವ್ರ ಮನ್ಸಲ್ಲಿರೋದು ತಪ್ಪಲ್ವೇ ಅಲ್ಲ. ಹಾಗಾಗಿ ಆ ಕೋಪನ ಇಷ್ಟು ವರ್ಷ ಅವ್ರು ಕಂಟಿನ್ಯೂ ಮಾಡ್ತಾರೆ. ಸೊ ಅಮ್ಮ ಎಷ್ಟೇ ಕೋಪ ಮಾಡ್ಕೊಂಡ್ರು, ನೀವ್ ಎಷ್ಟೇ ಅವ್ರ ಜೊತೆ ಜಗಳಾಡಿದ್ರು, ಅಮ್ಮನ ಬಗ್ಗೆ ಕಹಿ ಮನ್ಸ್ ಮಾಡ್ಕೋಬೇಡಿ. ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ನೀವ್ ಹೇಳ್ಬೋದು. ಏನಿಲ್ಲ, ನಮ್ಮ ಅಮ್ಮನ್ಗೆ ಏನು ಹೇಳಕ್ ಇಷ್ಟ ಪಡಲ್ಲ. ನಮ್ಮ ಅಮ್ಮ ಯಾವಾಗ್ಲೂ ಒಂದೇ ತರಾನೆ ಇರ್ಬೇಕು, ಬೇರೆ ಯಾರ ಮಾತು ಕೇಳ್ಬಾರ್ದು. ನಮ್ಮ ಅಮ್ಮನ್ಗೆ ಅರ್ಥ ಆಗ್ಬೇಕು ನನ್ ಮಗ್ಳು ಏನು ಅನ್ನೋದು, ಅಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ನನ್ನ ಅಮ್ಮನ್ಗೆ. ಓಕೆ, ನಿಮ್ದು ನಿಮ್ ತಾಯಿ ಸಂಬಂಧ ಚೆನ್ನಾಗಾಗ್ಲಿ 2024 ಅಲ್ಲಿ, ಅದ್ ನಾನ್ ವಿಶ್ ಮಾಡ್ತೀನಿ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ರಕ್ಷಾ ಅವರೇ, ಈ ವರ್ಷ ಹೇಗಿತ್ತು ನಿಮ್ಗೆ? ಖುಷಿ ವಿಷಯ ಅಂದ್ರೆ ನಾನು ಸೀನಿಯರ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡ್ಬೇಕು ಅನ್ನೋದು ನನ್ ಕನ್ಸಾಗಿತ್ತು, ಹಂಗೆ ವರಹ ಚಕ್ರಮಲ್ಲಿ ಸೀನಿಯರ್ ಆರ್ಟಿಸ್ಟ್ ಜೊತೆ ಸಿಕ್ತು. ಬೇಜಾರಾಗಿರೋ ವಿಷಯ ಅಂದ್ರೆ ನಮ್ ಪಾಪಕ್ ತುಂಬಾ ಹುಷಾರಿರ್ಲಿಲ್ಲ, ಜನವರಿ ಟೈಮಲ್ಲಿ ಅವ್ನು ಬದುಕಿರೋದೇ ಹೆಚ್ಚು. ಆರ್ತಿ ಸ್ಕೂಲ್ ಕಳ್ಸಿದ್ವಿ, ಸ್ಕೂಲ್ ಇಂದ ಫೋನ್ ಬಂತು ನಿಮ್ ಮಗು ಬಿದ್ಬಿಟ್ಟಿದೆ ಅಂತ. ನಾವ್ ಅಲ್ಲಿ ಏನೋ ಎಡವಿ ಗಿಡವಿ ಬಿದ್ದಿರ್ತಾನೆ ಅಂತ ಹೋದ್ವಿ, ಅಲ್ಲಿ ನೋಡಿದ್ರೆ ಅವ್ನು ಪ್ರಜ್ಞೆನೇ ಇರ್ಲಿಲ್ಲ, ಬ್ರೈನ್ಗೆ ಜ್ವರ ಹೋಗ್ಬಿಟ್ಟು ಸಡನ್ ಆಗಿ ಅವ್ರ ಸ್ಕೂಲ್ ಅಲ್ಲಿ ನೋಡ್ಕೊಂಡಿರ್ಲಿಲ್ಲ. 1 hour ಆದ್ರೂ ನೋಡ್ಕೊಳ್ದೆ ಊಟಕ್ ಬಿಟ್ಟಿರೋ ಟೈಮಲ್ಲಿ ಹೋಗಿ ನೋಡಿರೋದು. ಅದಾದ್ಮೇಲೆ ಹೋಗಿ ನೋಡಿದ್ವಿ ಅವ್ನು ಪ್ರಜ್ಞೆನೇ ಇಲ್ಲ, ಫುಲ್ಲು ಒಂಥರ ಸ್ಪಿಡ್ಸ್ ಬಂದವ್ರ ತರ ಆಗ್ಬಿಟ್ಟಿದ್ದ. ಅಲ್ಲಿಂದ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ, ಅವರು ಬ್ರೀತ್ ಎಲ್ಲ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ, ಉಳಿಯೋದ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಅದಾದ್ಮೇಲೆ ICU ಇರ್ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಜಯನಗರ್ ಸಾಗರ್ ಹಾಸ್ಪಿಟಲ್ ಅಲ್ಲಿ ICU ಇಟ್ಟು ಒಂದು 2 days ಅವ್ನು ಪ್ರಜ್ಞೆನೇ ಇರ್ಲಿಲ್ಲ. 2 days ಆದ್ಮೇಲೆ ಇವಾಗ ರಿಕವರ್ ಆದ ತುಂಬಾ ಚೆನ್ನಾಗಿ. ನನ್ನ ಜೀವನದಲ್ಲಿ ಮರಿದೇ ಇರೋ ದಿನ January 29. ಓಕೆ, ಅಕ್ಕನ ಮಗನ? ಅಕ್ಕನ ಮಗ. ಏನ್ ಅವ್ನ ಹೆಸರು? ನಮಿತ್ ಅಂತ. ಎಷ್ಟು ವರ್ಷ? 8 years. 8 years. ಈಗ ಹೇಗಿದ್ದಾನೆ ನಮಿತ್? ಈಗ ತುಂಬಾ ಚೆನ್ನಾಗಿದೆ, ಆರಾಮಾಗಿದಾನ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸ್ಕೂಲ್ಗೆ ಮಕ್ಕಳನ್ನ ಕಳಿಸಿದಾಗ ತಂದೆ ತಾಯಿ ಸ್ಕೂಲ್ಗೆ ಕಳಿಸ್ತಿದಾರೆ ಅಂದ್ರೆ ಸ್ಕೂಲ್ ಅಲ್ಲಿರೋ ಟೀಚರ್ಸ್ ಮೇಲೆ ನಂಬಿಕೆ ಇಟ್ಟು ಕಳಿಸಿರ್ತಾರೆ. ಅವ್ರನ್ನ ಆದಷ್ಟು ಕೇರ್ ಮಾಡ್ಬೇಕು. ಈಗ ಒಂದ್ ಮಗು ಮಲಗಿದೆ ಅಂದ್ರೆ ಸುಮ್ನೆ ಬಿಟ್ಬಿಡೋದಲ್ಲ, ಆ ಮಗು ಏನಕ್ ಮಲಗಿದೆ, ಏನಾಗ್ತಿದೆ ಅಂತ ಅವ್ರನ್ನ ಚೆಕ್ ಮಾಡ್ಬೇಕು. ಆದ್ರೆ ಅವರಲ್ಲಿ ಅದನ್ನ ಮಾಡಿಲ್ಲ, ಮಲ್ಕೊಂಡಿದ್ದಾನೆ ಅಂತ ಬಿಟ್ಟು ಅಂತ ಹೇಳ್ತಾರೆ. ಆ ಒಂದು ದಿನ ನಾವು ಆ ಕ್ಷಣವನ್ನ ನೋಡ್ಕೊಂಡಿಲ್ಲ ಅಂದ್ರೆ ನಾವು ಆ ಮಗುನ ಕಳ್ಕೊಬಿಡ್ತಿದ್ವಿ. ಅದಕ್ಕೆ ಎಲ್ಲಾ ಸ್ಕೂಲ್ ಟೀಚರ್ಸ್ ಗಳಿಗೆ ನಾನು ಹೇಳೋದು, ಮಕ್ಳಿಗೇನೋ ಹುಷಾರಿಲ್ಲ ಅಂದ್ರೆ ಅವ್ರ ಕೈಲಿ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಮನೆ ಕಳ್ಸ್ಬಿಡ್ಲಿ ಕಾಲ್ ಮಾಡಿ. ಕರೆಕ್ಟ್, ಕರೆಕ್ಟ್. ನೀವ್ ಹೇಳ್ತಿರೋದು ಕರೆಕ್ಟು. ಜೊತೆಗೆ ಮಕ್ಳಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ನಮಗ್ ಅದ್ ಗೊತ್ತಿದ್ರೆ ನಾವು ಸ್ಕೂಲ್ ಚೆನ್ನಾಗೇ ಇದ್ದ ಮಮ್ಮಿ, ಏನು ಜ್ವರ ಇರ್ಲಿಲ್ಲ, ನಾನೇ ಸ್ಕೂಲ್ ಬಿಟ್ಟು ಬಂದೆ ಅವ್ನ. ಅಲ್ಲಿ ಹೋಗಿದ್ಮೇಲೆ ಜ್ವರ ಬಂದಿರೋದು, ಅದನ್ನ ಏನೋ ಸ್ಟ್ರೈನ್ ಆಗಿರುತ್ತೆ, ಏನೋ ಬಿಸಿಲಲ್ಲೇನೋ ಆಟ ಆಡ್ತಿದ್ರಂತೆ. ಅದಾದ್ಮೇಲೆ ಬೋಲ್ಡ್ ಕೂದ್ಲು ಬೇರೆ ತೆಗ್ಸಿದ್ವಿ ಇನ್ನು ದಿನ, ಅದು ಬಿಸಿಲಿಗೆ ತುಂಬಾ ಜ್ವರ ಬಂದು ಅವ್ನ್ ವಾಮಿಟ್ ಎಲ್ಲ ಆಗಿ ಅಲ್ಲೇ ಬಿದ್ದಿದ್ದಾನೆ, ಅವ್ರು ನೋಡ್ಕೊಂಡಿರ್ಲಿಲ್ಲ. ಇವಾಗ ಹುಷಾರಾಗಿದ್ದಾನೆ? ಹುಷಾರಾಗಿದ್ದಾನೆ. ಒಂದು ನಿಮ್ಗೆ ತುಂಬಾ ಕಹಿ ಘಟನೆ ಆಗಿದೆ, ಬಟ್ ಅದರಿಂದ ಆಚೆ ಮಗು ಬಂದಿದೆ, ವಿಚ್ ಇಸ್ ಗುಡ್.
ಜೊತೆಗೆ ನಿಮ್ಮ ಕೆರಿಯರ್ ಅಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರಾ, ನಿಮ್ಮ ಆಸೆ ಅಂತೆ ಸೀನಿಯರ್ ಆರ್ಟಿಸ್ಟ್ ಗಳ ಜೊತೆ ಆಕ್ಟ್ ಮಾಡ್ತಾ ಇದ್ದೀರಾ, ಹೀರೋಯಿನ್ ಆಗಿದ್ದೀರಾ ನೀವು, ಲೀಡ್ ಆಗಿ. ಸೊ ಅದೆಲ್ಲ ಒಳ್ಳೆ ವಿಷಯಗಳು. ಸೊ ಮುಂದಿನ ಬರೋ ವರ್ಷದಲ್ಲೂ ಅಷ್ಟೇ ನಿಮ್ಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗ್ಲಿ ರಕ್ಷಾ ಅವರೇ. ಓಕೆ.